ಮೈಸೂರಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಕರ್ನಾಟಕದಲ್ಲಿ ಇಂದು ಕೋವಿಡ್ನಿಂದ ಮುಕ್ತವಾಗಿ ದೀಪಾವಳಿನ ಎಲ್ಲರೂ ಜನರು ಸಂತಸದಿಂದ ಆಚರಿಸ್ತಾ ಇದ್ದಾರೆ. ಅದರ ಅಂಗವಾಗಿ ಜನರು ದೀಪಾವಳಿ ಹಬ್ಬನ ಪಟಾಕಿ ವ್ಯಾಪಾರನ ಚೆನ್ನಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇವತ್ತು ಹೋದ ವರ್ಷ ಹೋಲಿಸ್ಕೊಂಡ್ರೆ ಸಾಮಾನ್ಯ ಸ್ಥಿತಿಗೆ ಬಂದಿದೆ ಪಟಾಕಿ ವ್ಯಾಪಾರ ಕೂಡ. ಈಗ ಏನಾಗಿದೆ ಅಂದರೆ ಕರ್ನಾಟಕ ಸರ್ಕಾರದ ವತಿಯಿಂದ ಯಾವುದು ರೂಲ್ಸ್ ಇದೆ ಹಸಿರು ಪಟಾಕಿ ಹೊಡಿಬೇಕು ಅಂತ ಏನಿದೆ ಅದೇ ನಾರ್ಮಲಿ ಈಗೆಲ್ಲ ಪಟಾಕಿ ಕಂಪ್ನಿಗಳು ತಯಾರು ಮಾಡ್ಕೊಂಡು ಬಂದಿರೋದು. ಆ ಸರ್ಕಾರದ ರೂಲ್ಸ್ ಪ್ರಕಾರನೇ ಪಟಾಕಿ ವ್ಯಾಪಾರ ನಡೀತಾ ಇದೆ. ಕರ್ನಾಟಕ ಲಾಸ್ಟ್ ಇಯರು ವ್ಯಾಪಾರ ಭಾಳ ಕಮ್ಮಿ ಇತ್ತು, ಪಟಾಕಿ ವರ್ತಕರು ಸಮಸ್ಯೆ ಸುಳಿ ಸಿಕ್ಕಿದ್ರು. ಈ ವರ್ಷ ಪರವಾಗಿಲ್ಲ, ಸಹಜ ಸ್ಥಿತಿಗೆ ಬಂದಿರೋದ್ರಿಂದ ಮತ್ತೆ ಮರಳಿ ಪಟಾಕಿ ವ್ಯಾಪಾರ ಪ್ರಾರಂಭವಾಗಿದೆ. ಪಟಾಕಿ ಜನ ಬಹಳ ಸಂತಸದಿಂದ ಕೊಡ್ತಾ ಇದ್ದಾರೆ. ನಾನು ಕೇಳ್ಕೊಳ್ಳೋದು ಅಂದ್ರೆ ನಿಮ್ಮ ಮಕ್ಕಳು ಜಾಗೃತ ಆಗಿರ್ಬೇಕು, ಕಣ್ಣು ದೃಷ್ಟಿ ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ, ಹಾಗಾಗಿ ಕಣ್ಣು ಜಾಗೃತೆ ವಹಿಸ್ಬೇಕಂತ ನಾನು ಕೇಳ್ತೇನೆ. ನಾವು 15 ವರ್ಷದಿಂದ ಇದೀವಿ, ಸ್ಟಾಲ್ ಮಾಡ್ಕೊಂಡೇ ಇದೀವಿ. ಯಾವಷ್ಟು ಹೋದ ವರ್ಷ ಮಾತ್ರ ಪಟಾಕಿ ವ್ಯಾಪಾರಕ್ಕೆ ತೊಂದರೆ ಆಗಿದ್ಬಿಟ್ರೆ ರೇಟ್ ವೈಸು 35% ಜಾಸ್ತಿ ಆಗಿದೆ ಈ ವರ್ಷ. ಜನಗಳು ಜಾಸ್ತಿ ತಗೊಳ್ಳೋದಕ್ಕೆ ಸ್ವಲ್ಪ ತಗೋತಾ ಇದ್ದಾರೆ, ಕಮ್ಮಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಬಟ್ ಸಂತಸದಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದೊಂದು ಬಹಳ ಸಮಾಧಾನದ ವಿಷಯ ನಮ್ಮ ಜನತೆದು ನೋಡಿದ್ರೆ. ಇಲ್ಲ ಖಂಡಿತ, ಹೋದ ವರ್ಷ ನಮ್ಮ ಪಟಾಕಿ ವ್ಯಾಪಾರದಲ್ಲಿ ಲಾಸ್ ಆಗಿದ್ದೇ ಹೆಚ್ಚು, ಯಾರು ಕೂಡ ಆದಾಯ ಯಾರು ಇರಲಿಲ್ಲ, ಹಾಕಿದ ಬಂಡವಾಳ ತೆಗೆದೇ ತುಂಬಾ ಸಮಸ್ಯೆ ಆಯ್ತು. ಈ ವರ್ಷ ಚೆನ್ನಾಗಿದೆ ವ್ಯಾಪಾರ, ಬಂಡವಾಳ ಹಾಕಿರೋದಕ್ಕೆ ಏನು ಸಮಸ್ಯೆ ಕಾಣ್ತಾ ಇಲ್ಲ ಇವತ್ತು ನೋಡಿದ್ರೆ, ನಿನ್ನೆ ವ್ಯಾಪಾರ ನೋಡಿದ್ರೆ ಮತ್ತೆ ಇವತ್ತು ನೋಡಿದ್ರೆ. ಹಾಗಾಗಿ ಈ ವರ್ಷ ಪಟಾಕಿ ಜನತೆ ಕೂಡ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಆ ಜನತೆ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಕೋವಿಡ್ ಇರೋದ್ರಿಂದ ಕಳೆದ ವರ್ಷಕ್ಕೋಸ್ಕರ ಈ ವರ್ಷ ಕೋವಿಡ್ ಮುಕ್ತ ಆಗಿರೋದ್ರಿಂದ ದೇವರ ಆಶೀರ್ವಾದ ಇರೋದ್ರಿಂದ ಜನ ಕೂಡ ಸುಭಿಕ್ಷವಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮಲ್ಲಿ ಒಂದು 25 ಥರದ ಪಟಾಕಿ ಇದೆ. ಜಾಸ್ತಿ ಜನ ತಗೋತಾ ಇರೋದು ಅಂದ್ರೆ ಚಿಕ್ಕ ಮಕ್ಕಳು ಹೂಕುಂಟ ತಗೋತಾ ಇದ್ದಾರೆ, ಸುರ್ಸುರ್ ಬತ್ತಿಂತ ಇದೆ ಅದು ತಗೋತಾ ಇದ್ದಾರೆ. ಯಾವುದು ಸೌಂಡ್ ಬರಲ್ಲ, ಚಿಕ್ಕ ಮಕ್ಕಳಿಗೆ ಯಾವುದು ತೊಂದರೆ ಆಗಲ್ಲ, ಅದ್ರ ಬಗ್ಗೆ ಜನ ವಿಶೇಷವಾದ ಆಸಕ್ತಿ ವಹಿಸಿದ್ದಾರೆ. ಹಾಗಾಗಿ ಜಾಸ್ತಿ ಸೌಂಡ್ ಬರೋದೆಲ್ಲ ಯುವಕರು ಮಾತ್ರ ಅದನ್ನು ಬಯಸ್ತಾ ಇದ್ದಾರೆ. ಜಾಸ್ತಿ ಜನ ಈಗೆಲ್ಲ ಕಮ್ಮಿ ಸೌಂಡ್ ಬರೋದು ಮತ್ತೆ ಪೊಲ್ಯೂಷನ್ ಮುಕ್ತ ಹಸಿರು ಪಟಾಕಿನೇ ಕೇಳ್ತಾಗತ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಹಸಿರು ಪಟಾಕಿನೇ ಬೇಕಂತ ಕೇಳ್ತಾಗತ್ತಾ ಇದ್ದಾರೆ. ನನ್ನ ಹೆಸರು ಹೇಮಂತ್ ಅಂತ ಹೇಳಿ, JK ಗ್ರೌಂಡ್ ಇದೆ.